ಕಳೆದ ವಿಡಿಯೋದಲ್ಲಿ ಭಾರತದಲ್ಲಿ ಏನು ಅರಣ್ಯ ಸಂಪತ್ತಿದೆ ಪತನೆ ತರಗತಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಇರತಕ್ಕಂತ ಭಾರತದ ಅರಣ್ಯ ಸಂಪತ್ತು ಎಂಬ ಅಧ್ಯಾಯದಲ್ಲಿ ಆ ಒಂದು ಅರಣ್ಯಗಳ ಬಗ್ಗೆ ಭಾರತದಲ್ಲಿ ಇರತಕ್ಕಂತ ಅರಣ್ಯಗಳ ಬಗ್ಗೆ ಅರಣ್ಯ ಸಂಪತ್ತು ಎಷ್ಟಿದೆ ಅನ್ನೋದ್ರ ಬಗ್ಗೆ ಸೊ ಯಾವ್ಯಾವ ವಿಧಗಳು ಇದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಹಿನ್ನೋಟವನ್ನ ಒಮ್ಮೆ ನೋಡೋದಾದ್ರೆ ಭಾರತದ ಅರಣ್ಯ ಅಂದ್ರೆ ಏನು? ಫಸ್ಟ್ ಅರಣ್ಯ ಅಂದ್ರೆ ಏನು? ಅರಣ್ಯವನ್ನ ನಿರ್ಧರಿಸತಕ್ಕಂತಹ ಪ್ರಮುಖ ಅಂಶಗಳು ಯಾವ್ಯಾವು? ಸೊನೆ ಅರಣ್ಯದ ವಿಧಗಳು ಪ್ರಮುಖವಾಗಿ ಆರು ವಿಧಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಎರಡನೇದಾಗಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಮೂರನೇದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ನಾಲ್ಕನೇದು ಮರುಭೂಮಿ ಸಸ್ಯವರ್ಗ ಐದನೇದು ಪರ್ವತ ಕಾಡುಗಳು, ಕೊನೆಯದಾಗಿ ಆರನೇದು ಮ್ಯಾಂಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಕಾಡುಗಳು ಅಂತೇಳಿ ಕರಿತೀವಿ. ಸೊ ಈ ರೀತಿಯ ಆರು ವಿಧವಾಗಿರ್ತಕ್ಕಂತಹ ಅರಣ್ಯಗಳು, ಸೊ ಅವುಗಳು ಭಾರತದಲ್ಲಿ ಹಂಚಿಕೆ ಆಗಿರ್ತಕ್ಕಂತಹ ಸ್ಥಳಗಳ ಬಗ್ಗೆ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಮಕ್ಕಳೇ, ಈ ತರಗತಿಯಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಇನ್ನಿತರವಾಗಿರ್ತಕ್ಕಂತಹ ಅಂಶಗಳು, ಭಾರತದಲ್ಲಿ ಅರಣ್ಯದ ಹಂಚಿಕೆ ಹೇಗಾಗಿದೆ ಹಾಗೂ ಅರಣ್ಯ ನಾಶಕ್ಕೆ ಕಾರಣಗಳು ಮತ್ತು ಅದನ್ನು ಹೇಗೆ ಸಂರಕ್ಷಣೆಯನ್ನು ಮಾಡಬಹುದು, ಹಾಗೇನೆ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು ಅಂತ ಏನ್ ಕರಿತೀವಿ, ಸೊ ಯಾವೆಲ್ಲವೂ ಇದಾವೆ ಅನ್ನೋದನ್ನ ಈ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡ್ತಕ್ಕಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ತರಗತಿಯನ್ನು ಆರಂಭಿಸೋಣ ಮಕ್ಕಳೇ. ಮೊದಲನೇದಾಗಿ ಭಾರತದಲ್ಲಿ ಅರಣ್ಯಗಳ ಹಂಚಿಕೆ. ವಿಶಾಲವಾಗಿರ್ತಕ್ಕಂತ ಭಾರತ, ಭಾರತ ವಿಶ್ವದ ಏಳನೇ ಅತಿದೊಡ್ಡ ರಾಷ್ಟ್ರ ಅಂತ ಹೇಳಿ ಕರಿತೀವಿ. 32,97,263 ಚದುರ ಕಿಲೋಮೀಟರ್ ಅಷ್ಟು ಭೂ ವಿಸ್ತೀರ್ಣವನ್ನ ಹೊಂದಿರತಕ್ಕಂತ ರಾಷ್ಟ್ರ. ಸೊ ಈ ರಾಷ್ಟ್ರದಲ್ಲಿ ಅರಣ್ಯ ಹಂಚಿಕೆ ಆಗಿರ್ತಕ್ಕಂಥದ್ದು ಹೇಗೆ ಹಂಚಿಕೆ ಅಂದ್ರೆ, ಇದು ಒಂದು ಅಸಮತೋಲನದಿಂದ ಕೂಡಿರ್ತಕ್ಕಂಥದ್ದು ಹಂಚಿಕೆ. ಎಲ್ಲಾ ಭಾಗಗಳಲ್ಲಿ ಒಂದೇ ರೀತಿಯಾಗಿ ಇಲ್ಲದೆ ಇರತಕ್ಕಂತ ಒಂದು ಸನ್ನಿವೇಶ ಇದೆ. ಪ್ರಮುಖವಾಗಿ ನಾವು ಭಾರತದಲ್ಲಿ ಒಟ್ಟು ಏನು 32,87,263 ಚದುರ ಕಿಲೋಮೀಟರ್ ಅಷ್ಟು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಇದೆ. ಸೊ ವಿಸ್ತೀರ್ಣದಲ್ಲಿ ಈ ಒಂದು ಅರಣ್ಯ ಏನಿದೆ 7.74 ಲಕ್ಷ ಚದುರ ಕಿಲೋಮೀಟರ್ ಅಷ್ಟು ಹರಡಿಕೊಂಡಿರ್ತಕ್ಕಂಥದ್ದು ಭಾರತದಲ್ಲಿ. ಇದು ದೇಶದ ಭೌಗೋಳಿಕ ವಿಸ್ತೀರ್ಣದ ಶೇಕಡ ಎಷ್ಟು ಅಂದ್ರೆ 23.6% ಮಾತ್ರ ಇರ್ತಕ್ಕಂಥದ್ದು. ಭಾರತದ ಅರಣ್ಯಗಳು ಇಡೀ ನಮ್ಮ ಭೌಗೋಳಿಕ ಅಂಶಗಳಲ್ಲಿ ನಮ್ಮ ಭಾರತದ ಒಟ್ಟು ಭೂ ವಿಸ್ತೀರ್ಣದಲ್ಲಿಯೇ ಎಷ್ಟು ಪರ್ಸೆಂಟ್ ಇದೆ? 23.6% ಅರಣ್ಯ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಸಮನಾಗಿ ಹಂಚಿಕೆ ಆಗಿಲ್ಲ. ಸೊ ಎಷ್ಟಿರ್ಬೇಕು ಒಂದು ರಾಷ್ಟ್ರ? ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನಾನು, ಅಂದಾಜಿಗೆ ಹೇಳ್ತಾ ಹೋದೆ, ಕನಿಷ್ಠ ಎಷ್ಟು ಪರ್ಸೆಂಟ್ ಅರಣ್ಯವನ್ನ ಹೊಂದಿರ್ಬೇಕು ಒಂದು ರಾಷ್ಟ್ರ? ಜನರ ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದಲ್ಲಿ ಅದು ವಾತಾವರಣದಲ್ಲಿ ಉತ್ತಮ ಗುಣಮಟ್ಟದ ವಾತಾವರಣ ಇರ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಇರ್ಬೇಕು ಅಂತ ಹೇಳ್ತಾ ಹೋದ್ರೆ, ಅದನ್ನ ನಮ್ಮ ರಾಷ್ಟ್ರೀಯ 1952 ರಾಷ್ಟ್ರೀಯ ಅರಣ್ಯ ನೀತಿ ನಿರ್ಣಯದ ಪ್ರಕಾರ 33.3% ಮಿತಿ, ಇಷ್ಟು ಕನಿಷ್ಠ ಇರಬೇಕು ಅಂತಂದ್ರೆ. ಆದ್ರೆ ಇದಕ್ಕಿಂತ ಇದು ಕಡಿಮೆ ಇದೆ. ಪ್ರಸ್ತುತ ಇದೇ ಎಷ್ಟಿದೆ? 23.6% ಇದೆ. ಇರಬೇಕಾದಷ್ಟು 33.3% ಇರ್ಬೇಕು. ಇದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ನಮ್ಮ ಅರಣ್ಯ. ಸೊ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾವೆಷ್ಟು ಇನ್ನು ಅರಣ್ಯವನ್ನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಪ್ರಪಂಚದ ಸರಾಸರಿಯಲ್ಲಿ ಏನು, ಪ್ರಪಂಚ ಸರಾಸರಿ ಎಷ್ಟು ಅಂತ ಹೇಳಿದ್ರೆ 29.5 ಒಟ್ಟು ವಿಶ್ವದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯಗಳ ಪ್ರಮಾಣ ಎಷ್ಟಿದೆ ಅಂದ್ರೆ 29.5% ಇದೆ. ನೋಡಿ, ಇದಕ್ಕೆ ಹೋಲಿಸ್ಕೊಂಡ್ರೆ ಇದಕ್ಕಿಂತ ಕಡಿಮೆ ಇದೆ ನಮ್ಮ ಭಾರತದ. ಪ್ರಪಂಚದ 29.5 ಇದ್ರೆ ನಮ್ಮ ಭಾರತದ 23.6. ಸೊ ಇದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಬಹಳ ಚಿಂತಾಜನಕವಾಗಿರ್ತಕ್ಕಂತಹ ವಿಚಾರ. ಇದು ಎಲ್ಲೆಲ್ಲಿ ಹರಡ್ಕೊಂಡಿರ್ತಕ್ಕಂಥದ್ದು? ಭಾರತದ ಬಹುತೇಕ ಭಾಗಗಳಲ್ಲಿ ಅರಣ್ಯಗಳು ಕಂಡು ಬರತಕ್ಕಂತಹ ಸನ್ನಿವೇಶ ಅಂದ್ರೆ ಬಹಳ ಕಡಿಮೆ ಕಂಡು ಬರುತ್ತೆ.
ಇರೋ ಅರಣ್ಯವನ್ನ 23% ಅರಣ್ಯನೇ ಇದು ಕೆಲವೇ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಹರಡ್ಕೊಂಡಿರ್ತಕ್ಕಂಥದ್ದು ನೋಡಿ ಅದರಲ್ಲಿ ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ 60% 60% ಭಾಗ ಆವರಿಸಿಕೊಂಡಿರ್ತಕ್ಕಂಥದ್ದು ಹಾಗೆ ಈ ಉತ್ತರ ಮೈದಾನದಲ್ಲಿ 20% ವಿಸ್ತಾರವಾಗಿ ವಿಸ್ತಾರ ಅನ್ನೋದಕ್ಕಿಂತ 20% ಮಾತ್ರ ಅರಣ್ಯ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ ಇಲ್ಲಿ ಅರಣ್ಯಗಳ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಮತ್ತು ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯವನ್ನ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಏನು ಮಧ್ಯಪ್ರದೇಶ ಇದೆ ಸೊ ಮಧ್ಯಪ್ರದೇಶವು ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಎಂದು ಕರೆಸಿಕೊಂಡಿದೆ ಸೊನೆ ಅತಿ ಚಿಕ್ಕ ರಾಜ್ಯ ಯಾವುದು ಎಸ್ ಅರಣ್ಯವನ್ನು ಹೊಂದಿರುವುದರಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ಚಿಕ್ಕ ರಾಜ್ಯ ಗೋವಾ ಇದು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥದ್ದು ಹೀಗೆ ಭಾರತದಲ್ಲಿ ಅಸಮತೆಯಿಂದ ಅರಣ್ಯಗಳ ಹಂಚಿಕೆ ಅನ್ನೋದು ಆಗಿರ್ತಕ್ಕಂಥದ್ದು ನಮ್ಮ ಅರ್ಥ ಮಾಡ್ಕೋಬಹುದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಈ ಅರಣ್ಯಗಳ ಹಂಚಿಕೆಯ ವಿಧವನ್ನ ನಾವು ನೋಡಿದ ನಂತರ ನಾವು ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡೋದು ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡೋದು ಅನ್ನೋ ವಿಚಾರನ ನೋಡೋಣ ನಮ್ಮ ಭಾರತದ ಅರ್ಥ ವ್ಯವಸ್ಥೆಯ ಮೇಲೆ ಪ್ರಮುಖವಾಗಿ ಇದು ತನ್ನ ಪ್ರಭಾವವನ್ನು ಬೀರಿರ್ತಕ್ಕಂಥ ರಾಷ್ಟ್ರೀಯ ಆರ್ಥಿಕತೆ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಮಕ್ಕಳೇ ಅರಣ್ಯ ವಿವಿಧ ಕಾರಣಗಳಿಂದ ಅರಣ್ಯ ನಾಶ ಆಗ್ತಾ ಇದೆ ಈ ಅರಣ್ಯ ನಾಶ ಯಾಕಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ನಮ್ಗೆ ಕೆಲವು ಅರಣ್ಯ ನಾಶಕ್ಕೆ ಕಾರಣಗಳು ಸಿಗ್ತಾವ ಯಾವ್ಯಾವ ಪ್ರಸ್ತುತ ದಿನ ಏನು ನಾವು 21ನೇ ಶತಮಾನದಲ್ಲಿದ್ದೇವೆ 21ನೇ ಶತಮಾನ ಬಹಳ ವೇಗವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದೀವಿ ಅದರಂತೆ ನಮ್ಮ ಪರಿಸರವು ಸಹ ನಾವೆಷ್ಟು ಮುಂದೆ ಹೋಗ್ತಾ ಇದೀವೋ ಅಷ್ಟೇ ಪರಿಸರ ಹಾಳಾಗ್ತಾ ಇದೆ ಮಕ್ಕಳೇ ಅರಣ್ಯ ನಾಶಕ್ಕೆ ಕಾರಣಗಳು ನಿಮಗೆ ಗೊತ್ತಿದೆ ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣಗಳು ಯಾವ್ಯಾವು ಕೃಷಿ ಕ್ಷೇತ್ರದ ವಿಸ್ತರಣೆ ಮೊದಲನೇದು ಕೃಷಿ ಕ್ಷೇತ್ರದ ವಿಸ್ತರಣೆ ನಾವೇನು ಕೃಷಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಒತ್ತುವರಿಯನ್ನಾಗಿ ಮಾಡ್ಕೊಳ್ತೀವಿ ಜಮೀನನ್ನು ಅಲ್ಲಿರ್ತಕ್ಕಂತಹ ಮರಗಳನ್ನ ಕಡಿದು ಅದನ್ನ ಮತ್ತೆ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಅರಣ್ಯ ನಾಶ ಆಗ್ತಕ್ಕಂಥದ್ದು ನಾವು ಏನು ಬಿಡಲ್ಲ ಕೆರೆ ಇದ್ರೆ ಕೆರೆಯಲ್ಲೂ ಬಿತ್ತನೆ ಮಾಡ್ತೀವಿ ಅದನ್ನು ಒತ್ತುವರಿ ಮಾಡ್ಕೊಳ್ತೀವಿ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಕೆರೆಗಳನ್ನು ಒತ್ತುವರಿ ಮಾಡ್ತಕ್ಕಂಥ ಈಗ ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡನೇ ಎರಡನೇ ಕೆರೆ ಅಂತ ಕರಿತೀವಿ ಸೂಳೆಯ ಕೆರೆ ಶಾಂತಿ ಸಾಗರ ಅಂತ ಏನ್ ಕರಿತೀವಿ ಶಾಂತಿ ಸಾಗರದಲ್ಲೂ ಸಹ ಅನೇಕ ಎಕರೆಗಳಷ್ಟು ಜಮೀನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಒತ್ತುವರಿ ಮಾಡ್ತಾ ಕೃಷಿ ಕ್ಷೇತ್ರವನ್ನ ಹೆಚ್ಚಾಗಿ ಮಾಡ್ತಾ ಈ ಅರಣ್ಯ ನಾಶಕ್ಕೆ ಕಾರಣರಾಗ್ತಾ ಇದೀವಿ ಅಂತ ಹೇಳಿ ಹೇಳ್ಬೋದು ಎರಡನೇದಾಗಿ ರೈಲು ಮತ್ತು ರಸ್ತೆ ಮತ್ತು ರೈಲು ಮಾರ್ಗಗಳನ್ನ ನಾವು ಮಾಡ್ಕೊಳ್ತಾ ಹೌದಲ್ಲ ಹೆಚ್ಚಾಗಿ ರಸ್ತೆ ಮಾರ್ಗಗಳನ್ನ ಮಾಡೋದ್ರ ಮೂಲಕ ಯಾಕೆ ಎಲ್ಲರೂ ಒಂದು ಗುಡ್ಡಗಳಲ್ಲಿ ಒಂದು ನಿರ್ಮಾಣ ಮಾಡಬೇಕಾಗುತ್ತೆ ನಾವು ಘಾಟ್ ಸೆಕ್ಷನ್ ಘಾಟಿಗಳು ಅಂತ ಕರಿತೀವಿ ಸೊ ಇಲ್ಲಿ ನಿರ್ಮಾಣ ಮಾಡಬೇಕ ಸಂದರ್ಭದಲ್ಲಿ ಅನೇಕ ಮರಗಳನ್ನು ಕಡಿಬೇಕಾಗುತ್ತೆ ಸೊ ರಸ್ತೆಯಲ್ಲಿ ಅಡ್ಡದಲ್ಲಿ ಬರ್ತಕ್ಕಂತಹ ಅನೇಕ ರಸ್ತೆ ಮರಗಳನ್ನ ಕಡಿದು ಹಾಕಬೇಕಾಗುತ್ತೆ ಹಾಗಾಗಿ ಅದನ್ನು ನಾಶ ಆಗುತ್ತೆ ಅದನ್ನೇ ರಸ್ತೆಗಳ ಅಗಲೀಕರಣವನ್ನ ಮಾಡ್ತೀವಿ ಅಲ್ವಾ ಸೊ ಅಗಲೀಕರಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸಾಲು ಮರಗಳು ಏನಿದಾವೆ ಆ ಸಾಲು ಮರಗಳನ್ನ ನಾಶ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಸೊ ಹಾಗಾಗಿ ಇಲ್ಲಿ ರಸ್ತೆ ಮಾರ್ಗವನ್ನ ನಾವು ಮಾಡುವ ಸಲುವಾಗಿ ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ ಹಾಗೆ ರೈಲು ಮಾರ್ಗ ರೈಲ್ವೆ ಹಳಿಗಳನ್ನ ಮಾಡ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಆ ರೈಲ್ವೆ ಹಳಿಗೆ ಬೇಕಾಗಿರ್ತಕ್ಕಂತಹ ಸಮತಟ್ಟಾಗಿರ್ತಕ್ಕಂತಹ ನೆಲ ಬೇಕಾಗಿರುತ್ತೆ ಸೊ ಮಾಡುವ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಮರಗಿಡಗಳಿದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮರಗಿಡಗಳೇನಿದ್ರೆ ಅವುಗಳನ್ನು ಸಹ ನಾವು ಕಡಿತಾ ಇದೀವಿ ಸೊ ಈ ಮೂಲಕವೂ ಸಹ ಅರಣ್ಯ ನಾಶ
ಸಂಭವಿಸುತ್ತೆ. ರಸ್ತೆ ಮತ್ತೆ ರೈಲು ಮಾರ್ಗಗಳನ್ನ ಮಾಡುವ ಸಂದರ್ಭಗಳಲ್ಲಿ ಬರ್ತಕ್ಕಂತ ಮರಗಳನ್ನ ನಾಶ ಮಾಡಲಾಗುತ್ತೆ. ಮುಂದೆದು ನೀರಾವರಿ ಯೋಜನೆಗಳ ನಿರ್ಮಾಣ. ನೀರಾವರಿ ಯೋಜನೆಗಳ ನಿರ್ಮಾಣ ಯಾವುದಿದು ನೀರಾವರಿ ಯೋಜನೆ? ಅಣೆಕಟ್ಟುಗಳನ್ನ ಕಟ್ತೀವಲ್ಲ, ಈ ಅಣೆಕಟ್ಟುಗಳನ್ನ ಕಟ್ಟುವ ಸಂದರ್ಭದಲ್ಲಿ ಅದರ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಿದೆ ಅದನ್ನ ಹೆಚ್ಚಿಗೆ ಮಾಡ್ತಾ 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 ಹೋದಾಗೆ ಅದರಲ್ಲಿ ಆ ಅಣೆಕಟ್ಟಿನಿಂದ ಇಳ್ತಕ್ಕಂತಹ ನೀರಿದೆ ಅದರ ಪ್ರಮಾಣ ಅದರ ಭೌಗೋಳಿಕ ವಿಸ್ತೀರ್ಣ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ನಾವು ಒಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಿದ್ರೆ ಹೇಗೆ ನೀರನ್ನು ನಿಲ್ತಾ ಹೋಗುತ್ತೆ, ಸೊ ಹಾಗೆ ಉದ್ದುದ್ದು ನಿಲ್ತಾ ಹೋಗುತ್ತೆ. ಆಗ ಅಲ್ಲಿರ್ತಕ್ಕಂಥ ಆಮೇಲೆ ಎತ್ತರಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇರ್ತಕ್ಕಂಥ ಅರಣ್ಯ ಪ್ರದೇಶ ಏನಾಗುತ್ತೆ, ನೀರಿನಲ್ಲಿ ಮುಳುಗೋಗುತ್ತೆ. ಸೊ ಹಾಗಾಗಿ ಅರಣ್ಯನಾಶ ಸಂಭವಿಸುತ್ತೆ. ಕೈಗಾರಿಕೀಕರಣ, ಕೈಗಾರಿಕೆಗಳನ್ನ ಹೆಚ್ಚು ಹೆಚ್ಚು ಸ್ಥಾಪನೆ ಮಾಡೋದು. ಏನು ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ವಲಯಗಳು ಅಂತ ಮಾಡ್ಕೊಳ್ತೀವಿ. ಅಲ್ಲಿರ್ತಕ್ಕಂಥ ಎಲ್ಲವನ್ನ ಮರಗಿಡಗಳನ್ನ ಕಡಿದ್ಬಿಟ್ಟು ಅದೊಂದು ವಲಯ ಅಂತ ಮಾಡ್ಬಿಡ್ತೀವಿ. ಸೊ ಅಲ್ಲಿ ಕೈಗಾರಿಕಾ ವಲಯ ಆಗುತ್ತೆ, ಇರ್ತಕ್ಕಂತಹ ಪರಿಸರ ಅಥವಾ ಕಾಡು ನಾಶ. ನಗರೀಕರಣ, ನಗರೀಕರಣ ನೋಡ್ರಿ, ನಗರಗಳು ಹೆಚ್ಚು ಹೆಚ್ಚು ಬೆಳೀತಾ ಇದಾವೆ. ನಗರಗಳೇ ಯಾಕೆ, ಹಳ್ಳಿಗಳೇ ಬೆಳೀತಾ ಇದಾವೆ. ಎಲ್ಲ ಸಹ ತೋಟಗಳಲ್ಲಿ ಮನೆಗಳನ್ನು ಮಾಡ್ಕೊಳ್ತಾದ್ರೆ ಆ ತೋಟ ಇರ್ತಕ್ಕಂಥ ಜಾಗದಲ್ಲಿ ಮನೆ ನಿರ್ಮಾಣ ಆಗ್ತಾ ಇದೆ. ಸೊ ಹೊರಗಿರ್ತಕ್ಕಂತಹ ಒಂದು ಏನು ಮರಗಿಡಗಳು, ಅಕ್ಕಪಕ್ಕ ಇರ್ತಕ್ಕಂಥ ಮರಗಿಡಗಳನ್ನ ನಾವು ನಾಶ ಮಾಡ್ತಾ ಇದೀವಿ. ನಗರಗಳಂತೂ ಅತಿ ಹೆಚ್ಚಾಗಿ ಬೆಳವಣಿಗೆಯನ್ನ ಹೊಂದುತ್ತಾದವೆ. ಸೊ ಅವು ಹೊಂದ ಬೆಳವಣಿಗೆಯನ್ನು ಹೊಂದಿದಾಗೆ ಅಲ್ಲಿರ್ತಕ್ಕಂತಹ ಅರಣ್ಯ ಏನಾಗ್ತದೆ, ಅಥವಾ ಮರಗಿಡಗಳು ಏನಾಗ್ತವೆ, ನಾಶ ಆಗ್ತಾ ಅಂತ ಹೋಗ್ತಾ ಇದೆ. ಅತಿಯಾಗಿ ಮೇಯಿಸುವಿಕೆ, ಈಗಾಗಲೇ ತಿಳಿಸಿದೆ ನಾವು, ದನಕರಗಳನ್ನ ಅತಿಯಾಗಿ ಮೇಯಿಸುವುದರಿಂದ ಫಾರ್ ಎಕ್ಸಾಂಪಲ್ ನಾವು ಲೈವ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ದಾರಿ ಅಕ್ಕಪಕ್ಕ ಏನು ಸಾಲು ಮರಗಳಿದಾವೆ, ಈ ಸಾಲು ಮರಗಳಲ್ಲಿ ಬೇವಿನ ಮರ ಮತ್ತು ಸುಬಾಬಲ್ ಗಿಡ ಅಂತ ಕರೀತೀವಿ. ಸೊ ಇವೇನಾದ್ರೂ ಇದ್ವಪ ಅಂತ ಹೇಳಿದ್ರೆ ಕುರಿ ಮೇಯಿಸೋರು, ಮೇಕೆ ಮೇಯಿಸೋರು ಅಂತ ಹೇಳ್ತೀವಲ್ಲ, ಸೊ ಇವರು ಏನ್ ಮಾಡ್ತಾರೆ, ನಾವು ನೋಡ್ದಾಗೆ ಕಣ್ಣಾರೆ ನೋಡ್ದಾಗೆ ಆ ಮರದಲ್ಲಿರ್ತಕ್ಕಂತ ಇನ್ನು ಬೆಳೆದೇ ಇರೋದಿಲ್ಲ ಅಂತ ಮರಗಳನ್ನೆಲ್ಲವನ್ನು ಸಹ ಒಂದು ಗಳಕ್ಕೆ ಕುಳಿ ಕೊಟ್ಕೊಂಡು ಎಳ್ದು ವಸ್ತುವನ್ನು ದುಂಡು ಹಾಕೊಂಡು ಮನೆ ತಾಂಬರ್ತಾರೆ. ಅಲ್ಲಿ ಆ ಮರ ಪೂರ್ತಿ ಬೋಳಾಗುತ್ತೆ, ಅಲ್ಲಿಗೆ ಆ ಮರದ ಆಯಸ್ಸು ಕಡಿಮೆ ಆದಾಗ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಂತಹ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ಸೊ ಹಾಗಾಗಿ ಅರಣ್ಯ ನಾಶ ಆಗುತ್ತೆ. ಅತಿಯಾಗಿ ಮೇಯಿಸ್ತೀವಿ, ಮರಗಳನ್ನೇ ಮೇಯಿಸ್ತೀವಿ ಅಂದಾಗ ಅಲ್ಲಿ ಅತಿಯಾಗಿ ಮೇಯಿಸೋದ್ರಿಂದ ಮಣ್ಣಿನ ಸವಕಳಿ ಉಂಟಾಗುತ್ತೆ. ಮಣ್ಣಿನ ಸವೆತ ಉಂಟಾದಾಗ ಅಲ್ಲಿ ಇರ್ತಕ್ಕಂತ ಎಲ್ಲಗಳು ಬೀಜ ಏನು ಮರದ ಬೀಜಗಳಿರ್ತಾವಲ್ಲ, ಸೊ ಅವು ಉತ್ಪತ್ತಿ ಹುಟ್ಟೋದಿಲ್ಲ, ಹುಟ್ಟಿ ಮರಗಿಡಗಳು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನ ಕಾಡ್ಗಿಚ್ಚು ಬಹಳ ಮುಖ್ಯವಾಗಿ ನೈಸರ್ಗಿಕ ಅವಘಡ ಅಂತ ಹೇಳ್ಬೋದು. ಕಾಡ್ಗಿಚ್ಚು ಸಂಭವಿಸ್ತಕ್ಕಂಥದ್ದು ಹೇಗೆ ಕಾಡ್ಗಿಚ್ಚು ಸಂಭವಿಸುತ್ತೆ? ಒತ್ತೊತ್ತಾಗಿರ್ತಕ್ಕಂತಹ ಮರಗಳು ರಂಬೆ ಕೊಂಬೆಗಳನ್ನ ಘರ್ಷಣೆ ಮಾಡಿದ ಸಂದರ್ಭದಲ್ಲಿ ಕಾಡ್ಗಿಚ್ಚು ಸಂಭವಿಸ್ತಕ್ಕಂಥದ್ದು ಸಾಧ್ಯವೇ ಇದೆ. ಯಾಕೆಂತ ಹೇಳಿದ್ರೆ ದೊಡ್ಡ ಅರಣ್ಯ ಅಲ್ಲಿ ಘರ್ಷಣೆಗಳು ಹೆಚ್ಚಾಗಿರ್ತವೆ. ಸೊ ಆ ಘರ್ಷಣೆಗಳು ಹೆಚ್ಚಾದ ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಒಂದು ಸಣ್ಣ ಕಿಡಿ ಸಾಕು ಈ ಒಟ್ಟು ಅನೇಕ ರೀತಿಯ ವಿಧ್ವಂಸವನ್ನ ಮಾಡುತ್ತಾರೆ. ಅರಣ್ಯ ನಾಶವಾಗೋದಲ್ದೇ ಅಲ್ಲಿರ್ತಕ್ಕಂತ ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲವೂ ಸಹ ನಾಶ ಆಗಲಿಕ್ಕೆ ಕಾರಣ ಆಗುತ್ತೆ. ಅಕಸ್ಮಾತ್ ಆಗಿ ನೈಸರ್ಗಿಕವಾಗಿ ಅದು ಕಾಡ್ಗಿಚ್ಚು ಹಬ್ಬದೇ ಇದ್ರು ಎಲ್ಲೋ ಒಂದು ಪರಿಸ್ಥಿತಿಯಲ್ಲಿ ಮಾನವರು ಸಹ ಅದಕ್ಕೆ ಕಾರಣ ಆಗುವುದು ಅಂತ ಹೇಳ್ತಾ. ಸೊ ಇಷ್ಟು ಅರಣ್ಯ ನಾಶಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನ ನಿಮ್ಗೆ ನೀಡಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇವೆಲ್ಲ ಕಾರಣಗಳನ್ನ ನಾವು ತಿಳ್ಕೊಂಡ ನಂತರ ಈ ಅರಣ್ಯ ಸಂರಕ್ಷಣೆಯನ್ನ ಹೇಗ್ ಮಾಡಬಹುದಾಗತ್ತೆ, ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮಕ್ಕಳೇ, ಅರಣ್ಯ ಸಂರಕ್ಷಣೆ ಅಂದ್ರೆ ಏನು? ಅರಣ್ಯ ಸಂರಕ್ಷಣೆ ಏನು? ನಾವು ಅರಣ್ಯವನ್ನ ಮಿತಿ ಮೀರಿ ಬಳಕೆ ಮಾಡ್ಕೊಳ್ತಾ ಇದೀವಿ. ಈ ಸಮಗ್ರವಾಗಿರ್ತಕ್ಕಂತಹ ನಿಯಂತ್ರಣವನ್ನ ಮಾಡಬೇಕು. ಅರಣ್ಯವನ್ನ ಮಿತಿ ಮೀರಿದ ಬಳಕೆಯನ್ನ ನಿಯಂತ್ರಿಸಬೇಕು ಹಾಗೂ ಅರಣ್ಯಗಳನ್ನ ನಿರ್ವಹಿಸುವಂತಹ ಒಂದು ಪ್ರಕ್ರಿಯೆಯನ್ನ ನಾವು
ಅರಣ್ಯ ಸಂರಕ್ಷಣೆ ಅಂತ ಹೇಳಿ ಕರೀತೀವಿ. ಈ ಅರಣ್ಯ ಸಂರಕ್ಷಣೆಯ ಪ್ರಮುಖ ಕ್ರಮಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋದ್ರೆ ನೋಡಿ, ಒಂದು ಅರಣ್ಯ ನಾಶ ನಿಯಂತ್ರಣವನ್ನ ಮಾಡುವುದು, ಎರಡು ಮಿತಿ ಮೀರಿ ಮೇಯಿಸುವುದನ್ನ ತಡೆಗಟ್ಟುವುದು, ಕಾಡ್ಗಿಚ್ಚು ನಿಯಂತ್ರಣ, ಅರಣ್ಯ ಅತಿಕ್ರಮಣದ ತಡೆ, ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ, ಮರಗಳ ಕಳ್ಳ ಸಾಗಾಣಿಕೆ ತಡೆ, ವೈಜ್ಞಾನಿಕವಾಗಿ ಮರಗಳನ್ನ ಕಡಿಯುವುದು, ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರುವುದು, ಅರಣ್ಯ ಬೆಳೆಸಲು ಪ್ರೋತ್ಸಾಹವನ್ನ ನೀಡುವುದು, ಕೊನೆಯದಾಗಿ ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸತಕ್ಕಂಥದ್ದು, ಅರಿವನ್ನುಂಟು ಮಾಡುವುದು. ಸೊ ಇಷ್ಟು ನಾವು ಒಟ್ಟಾರೆ ಅರಣ್ಯ ಸಂರಕ್ಷಣೆಯ ಕ್ರಮಗಳು, ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಅಂತ ಹೇಳಿ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ರೈಟ್. ಇಷ್ಟೆಲ್ಲ ಅರಣ್ಯ ಸಂರಕ್ಷಣಾ ಕ್ರಮಗಳನ್ನ ನಾವು ಒಂದೊಂದಾಗಿ ವಿವರಣೆ ನೀಡ್ತಾ ಹೋಗೋಣ. ಮೊದಲನೇದಾಗಿ ಅರಣ್ಯ ನಾಶವನ್ನ ನಿಯಂತ್ರಿಸುವುದು, ಅರಣ್ಯ ನಾಶವನ್ನ ನಾವು ನಿಯಂತ್ರಿಸಬೇಕು ಯಾವೆಲ್ಲ ವಿಧಾನಗಳಿಂದ ಅಂತೇಳಿ ಗೊತ್ತಿದೆ ನಿಮ್ಗೆ. ಏನು ನಾವು ಒತ್ತುವರಿಯನ್ನ ಮಾಡದೇ ಇರುತ್ತೆ, ಏನ ಅರಣ್ಯ ನಾಶಕ್ಕೆ ಕಾರಣಗಳನ್ನು ನೋಡಿದ್ವಿ. ಸೊ ಅದಾದ ನಂತರ ಒತ್ತುವರಿಯನ್ನ ಮಾಡದೇ ಇರತಕ್ಕಂಥದ್ದು, ಕಾಡ್ಗಿಚ್ಚನ್ನ ನಿಯಂತ್ರಿಸಬೇಕು ಅಂತಹ ಸನ್ನಿವೇಶ. ಸೊ ಇನ್ನು ಅಣೆಕಟ್ಟೆಗಳನ್ನ ಕಟ್ಟಬೇಕಾದ್ರೆ, ನೀರಾವರಿ ಯೋಜನೆಗಳನ್ನ ಕಟ್ಟಬೇಕಾದ್ರೆ ಅರಣ್ಯಕ್ಕೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಅರಣ್ಯ ನಾಶಕ್ಕೆ ಕಾರಣಕರ್ತರಾಗ್ತಕ್ಕಂಥದ್ದು. ಸೊ ಹಾಗೆ ಹೀಗೆ ಅನೇಕ ರೀತಿಯ ವಿಧಾನಗಳಿಂದ ನಾವು ಅರಣ್ಯ ನಾಶವನ್ನ ನಿಯಂತ್ರಣವನ್ನ ಮಾಡಬಹುದು. ಇನ್ನು ಮಿತಿ ಮೀರಿ ಮೇಯಿಸುವುದನ್ನು ಸಹ ನಾವು ಕಡಿಮೆ ಮಾಡಬೇಕು, ಮಿತಿ ಮೀರಿ ಮೇಯಿಸುವುದನ್ನ ತಡೆಗಟ್ಟಬೇಕು. ಮೂರನೇದು ಕಾಡ್ಗಿಚ್ಚನ್ನ ನಿಯಂತ್ರಿಸಬೇಕು. ಏನು ಅರಣ್ಯಗಳಲ್ಲಿ ಒತ್ತೊತ್ತಾಗಿರ್ತಕ್ಕಂತಹ ಮರಗಳೇನಿದಾವೆ, ಒಂದಕ್ಕೊಂದುವರೆ ಮೀಟರ್ ಟಚ್ ಆಗತಕ್ಕಂತಹ ಮರಗಳೇನಿದಾವೆ, ಸೊ ನಾವು ಅರಣ್ಯ ಇಲಾಖೆ ಅಂತ ಏನ್ ಕರಿತೀವಿ, ಸೊ ಇಲಾಖೆಯವರು ಏನ್ ಮಾಡ್ಬೇಕು, ಇಲಾಖೆಯವರು ಎಲ್ಲರ ಸಹಭಾಗಿತ್ವದೊಂದಿಗೆ ಏನ್ ಮಾಡ್ಬೇಕು, ಅಂತಹ ಏನು ಅರೆಗಳೇನಿದಾವೆ ಅವುಗಳನ್ನ ಕಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಸಾಗನೆ ಏನು ಹೊರಗಿಲ್ದ ಇರ್ತಕ್ಕಂತಹ ಏನಾದ್ರೂ ಬೆಂಕಿ ಬಂದಂತಹ ಸಂದರ್ಭದಲ್ಲಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರ್ಬೇಕು. ಹಾಗೆ ಜನಸಂಪರ್ಕ ಹೆಚ್ಚಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ನಾವು ಗುಂಡಿಗಳನ್ನ ತೆಗೆಯುವುದರ ಮೂಲಕ, ಸೊ ಅಲ್ಲಿ ಏನಾದ್ರೂ ಹುಲ್ಲುಗಾವಲು ಬೆಳೆದೇ ಇರತಕ್ಕಂತಹ ರೀತಿಯಲ್ಲಿ ನೋಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳ್ತಾ, ಸೊ ಹೀಗೆ ಅರಣ್ಯ ಕಾಡ್ಗಿಚ್ಚನ್ನ ನಿಯಂತ್ರಣವನ್ನ ಮಾಡಬೇಕು. ಇಲ್ಲಿ ಅರಣ್ಯಗಳ ಅತಿಕ್ರಮಣದ ತಡೆ, ನಾವು ಹೇಳಿದ್ವಿ ಅರಣ್ಯವನ್ನ ಒತ್ತುವರಿ ಮಾಡ್ತಕ್ಕಂತಹ ಒಂದು ವಿಧಾನವನ್ನ ನಾವು ತಡೆಗಟ್ಟಬೇಕು, ಆ ಮೂಲಕ ಅರಣ್ಯವನ್ನು ಬೆಳೆಸುವಲ್ಲಿ ನಮ್ಮ ಪಾತ್ರವನ್ನ ನಿರ್ವಹಿಸಬೇಕು. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ, ಅರಣ್ಯದಲ್ಲಿ ಅನೇಕ ಈ ಮರಗಳು ಗಿಡಗಳು ಏನಿದಾವೆ, ಸೊ ಅದುಗಳ ಮೇಲೆ ಹೆಚ್ಚು ಹೆಚ್ಚಾಗಿ ಈ ರೋಗರಿಂದಗಳು ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವುಗಳಿಗೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವ ಮೂಲಕ ಆ ರೋಗಗಳನ್ನ ನಿಯಂತ್ರಿಸುವ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಇನ್ನ ಮರಗಳ ಕಳ್ಳ ಸಾಗಾಣಿಕೆ ಆಗುತ್ತೆ, ಮರಗಳ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ. ಅದರಲ್ಲೂ ಗಂಧದ ಮರ ಇದ್ರಂತೂ ಆ ಗಂಧದ ಮರವನ್ನ ಕೊಯ್ದುಬಿಟ್ಟು ಅದ್ರ ಬೇರು ಬಿಡಲ್ಲ, ಸೊ ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಸನ್ನಿವೇಶ ಇಂದು ಎದುರಾಗ್ತಾ ಇದೆ. ಸೊ ಅಂತವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ವೈಜ್ಞಾನಿಕವಾಗಿ ಮರಗಳನ್ನ ಕಡಿಬೇಕು, ಮರಗಳನ್ನ ಕಡಿಯುವ ಸಂದರ್ಭದಲ್ಲಿ ಬೇರೆ ಒಂದು ಮರಕ್ಕೆ ಹಾನಿಯಾಗದ ರೀತಿಯಲ್ಲಿ ಮತ್ತು ಆ ಮರವನ್ನು ಕಡಿದ ಜಾಗಕ್ಕೆ ಮತ್ತೊಂದು ಸಸಿಯನ್ನ ನೆಡುವ ಮೂಲಕ ವೈಜ್ಞಾನಿಕವಾಗಿ ಮರಗಳನ್ನ ಕಡಿಯುವ ಪ್ರಯತ್ನವನ್ನ ಮಾಡಬೇಕು. ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರುವುದು ಬಹಳ ಮುಖ್ಯವಾಗಿದೆ. ಅರಣ್ಯ ನಾಶವನ್ನು ಮಾಡಿದವರಿಗೆ ಇಂತಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ, ಇಷ್ಟು ದಂಡ ಹಾಕಲಾಗುತ್ತೆ ಅಂತೇಳಿ ನಾವು ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಜನರಲ್ಲಿ ಭಯ ಹುಟ್ಟಿಸ್ಬೇಕು. ಸೊ ಆ ಭಯ ಇದ್ರೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹೊರತು, ಇಲ್ಲ ಅಂದ್ರೆ ಎಲ್ಲರೂ ಸಹ ಅರಣ್ಯ ನಾಶವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಸೊ ಅರಣ್ಯ ಬೆಳೆಸಲು ಪ್ರೋತ್ಸಾಹವನ್ನ ನೀಡುವುದು ನಿಮ್ಗೆ ಗೊತ್ತಿದೆ. ಅರಣ್ಯವನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದಾರೆ ಅರಣ್ಯ ಇಲಾಖೆಯವರು. ಖಾಲಿ ಜಾಗ ಇರ್ತಕ್ಕಂತಹ ಸನ್ನಿವೇಶದಲ್ಲಿ, ಸುಮ್ಮನೆ ವೇಸ್ಟೇಜ್ ಜಾಗ ಇರ್ತಕ್ಕಂತಹ ಸ್ಥಳಗಳಲ್ಲಿ ಪ್ರತಿ ವರ್ಷ ವನ ಮಹೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಮರ ಗಿಡಗಳನ್ನ ಹಾಕುವ ಮೂಲಕ
ಅರಣ್ಯವನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹನ ಜನರಲ್ಲಿ ಮೂಡಿಸ್ತಾ ಇದ್ದಾರೆ. ಸೊ ಕೊನೆಯದಾಗಿ ಈ ಅರಣ್ಯವನ್ನ ಬೆಳೆಸಲಿಕ್ಕೆ ಪ್ರೇರೇಪಣೆಯನ್ನ ನೀಡೋದಲ್ಲದೆ ಆ ಅರಣ್ಯ ನಾಶದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅರಣ್ಯಗಳಿದ್ರೆ ನಮ್ಗೆ ಯಾವೆಲ್ಲ ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಕ್ರಮಗಳನ್ನ ಅನುಸರಿಸುವ ಮೂಲಕ ನಾವು ಅರಣ್ಯಗಳನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಸಹ ತಿಳ್ಕೊಳ್ಬೇಕು. ಸೊ ತಿಳ್ಕೊಂಡು ಆ ಮೂಲಕ ಇನ್ನೊಬ್ಬರಿಗೆ ಅದನ್ನು ತಿಳಿಸುವ ಪ್ರಯತ್ನವನ್ನ ಮಾಡುವ ಮೂಲಕ ನಾವು ಎಷ್ಟು ಸಾಧ್ಯವೋ ಅಷ್ಟು ಅರಣ್ಯವನ್ನ ಉಳಿಸುವ, ಬೆಳೆಸುವ, ಪೋಷಿಸುವ ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾ ಈ ಅರಣ್ಯ ನಾಶ ಏನು ಅರಣ್ಯ ಸಂರಕ್ಷಣಾ ಕ್ರಮಗಳನ್ನ ನಿಮಗೆ ತಿಳಿಸ ಬಯಸ್ತೇನೆ. ಇಷ್ಟು ಅರಣ್ಯ ನಾಶ ಮತ್ತು ಅರಣ್ಯವನ್ನ ಹೇಗೆ ಸಂರಕ್ಷಿಸಬೇಕು ಅನ್ನೋ ಕುರಿತಾಗಿ. ವಿದ್ಯಾರ್ಥಿಗಳೇ, ನಾವು ವನ್ಯಜೀವಿ ಧಾಮಗಳು ಭಾರತದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಯಾವ್ಯಾವು, ಹಾಗೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂತಹ ಉದ್ದೇಶದಿಂದ ಇವುಗಳನ್ನ ವನ್ಯಜೀವಿ ಧಾಮಗಳಂತ ನಾವು ಕರಿತೀವಿ. ಅಂದ್ರೆ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನ ವನ್ಯಜೀವಿ ಧಾಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ಸಂಬಂಧಪಟ್ಟಂತಹ ಮೇಲಾಧಿಕಾರಿಯಾಗಿರ್ಬೋದು, ಮೇಲಾಧಿಕಾರಿಯ ಆಜ್ಞೆಯನ್ನ ಹೊರತುಪಡಿಸಿ ಈ ಸ್ಥಳಗಳಲ್ಲಿ ಯಾವುದೇ ವಿಧದ ಪ್ರಾಣಿಗಳನ್ನ ಕೊಲ್ಲುವ ಮತ್ತು ಸೆರೆ ಹಿಡಿಯುವುದನ್ನ ನಿಷೇಧಿಸಿದೆ. ಈ ವನ್ಯಜೀವಿ ಧಾಮಗಳಲ್ಲಿ ಆ ಮೇಲಾಧಿಕಾರಿಯ ಆಜ್ಞೆಯನ್ನ ಹೊರತುಪಡಿಸಿ ಯಾವುದೇ ವಿಧವಾಗಿರ್ತಕ್ಕಂತಹ ಪ್ರಾಣಿಗಳನ್ನ ಕೊಲ್ಲೋದಾಗಿರ್ಲಿ ಅಥವಾ ಸೆರೆ ಹಿಡಿಯೋದಾಗಿರ್ಲಿ ಇಂತಹ ಒಂದು ಚಟುವಟಿಕೆಯನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ. ಭಾರತದಲ್ಲಿ ಒಟ್ಟು 523 ವನ್ಯಜೀವಿ ಧಾಮಗಳು ಇದ್ದಾವೆ. ಭಾರತದಲ್ಲಿ ಒಟ್ಟಾರೆಯಾಗಿ 523 ವನ್ಯಜೀವಿಗಳು ವನ್ಯಜೀವಿ ಧಾಮಗಳಿರೋದನ್ನ ನಾವು ಕಾಣಬಹುದು. ಪ್ರಮುಖವಾಗಿರ್ತಕ್ಕಂಥವ್ ಯಾವ್ಯಾವದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಯಾವ್ಯಾವಪ್ಪ ಅಂತೇಳಿ ನಾವು ನೋಡ್ತಾ ಹೋದ್ರೆ ಅಣ್ಣಾಮಲೈ ಮತ್ತು ಮದುಮಲೈ, ಏನು ತಮಿಳ್ನಾಡಲ್ಲಿದೆ ಅಣ್ಣಾಮಲೈ ಮತ್ತು ಮದುಮಲೈ, ಎರಡನೇದು ದಾಂಡೇಲಿ ಮತ್ತು ಭದ್ರಾ, ತಲಕಾವೇರಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವೆ. ಸೊ ಬಿಳಿಗಿರಿ ರಂಗನ ಬೆಟ್ಟ, ಸೊ ಇವು ಪ್ರಮುಖ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವನ್ಯಜೀವಿ ಧಾಮಗಳು. ನೆಕ್ಸ್ಟ್ ಈ ಪೆರಿಯಾರ್ ಕೇರಳದಲ್ಲಿರ್ತಕ್ಕಂತಹ ಪೆರಿಯಾರ್, ನಾಗಾರ್ಜುನ ಸಾಗರ ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ನಾಗಾರ್ಜುನ ಸಾಗರ, ಭರತ್ಪುರ ಮತ್ತು ರಣತುಂಬು, ಭರತ್ಪುರ ಮತ್ತು ರಣತುಂಬು ಇದು ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಮಾನಸ ಇದು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಯಾವುದು ಮಾನಸ, ಮತ್ತು ಜಲ್ಪಾರ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥದ್ದು ಜಲ್ಪಾರ, ಇನ್ನು ಮೊದಲಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಇದಾವೆ. ಮಕ್ಕಳೇ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಅಂತ ಹೇಳಿದ್ವಿ ನಾವು ದಾಂಡೇಲಿ, ಭದ್ರಾ, ಹಾಗೇನೆ ತಲಕಾವೇರಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟ, ಇವು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ. ರೈಟ್, ಇನ್ನ ಎರಡನೇದಾಗಿ ನಾವು ಭಾರತದ ರಾಷ್ಟ್ರೀಯ ಉದ್ಯಾನಗಳು, ಭಾರತದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವು. ಇದು ರಾಷ್ಟ್ರೀಯ ಉದ್ಯಾನಗಳು ಅಂದ್ರೆ ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾದ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನಗಳು. ಮತ್ತೊಮ್ಮೆ ಬರ್ಕೋತೀರಲ್ಲ, ಎಸ್, ರಾಷ್ಟ್ರೀಯ ಉದ್ಯಾನ ಎಂದರೇನು? ಉತ್ತರ, ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು
ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾಗಿರತಕ್ಕಂತಹ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನ ಎಂದು ಕರೆಯುತ್ತಾರೆ. ನಮ್ಮ ಭಾರತದಲ್ಲಿ ಒಟ್ಟು 99 ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ. ಭಾರತದಲ್ಲಿ ಪ್ರಮುಖವಾಗಿ 99 ರಾಷ್ಟ್ರೀಯ ಉದ್ಯಾನಗಳಿವೆ. ಇಲ್ಲಿ ಮರ ಗಿಡಗಳನ್ನು ಕಡಿಯುವ ಮತ್ತು ಮೇಯಿಸುವ ಅಥವಾ ಕೃಷಿ ಚಟುವಟಿಕೆಯನ್ನ ಮಾಡುವ ಎಲ್ಲ ಚಟುವಟಿಕೆಗಳನ್ನ ನಿಷೇಧಿಸಲಾಗಿದೆ. ರಾಷ್ಟ್ರೀಯ ಉದ್ಯಾನಗಳ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡುವ ಹಾಗಿಲ್ಲ. ಆ 99 ಪ್ರಮುಖವಾಗಿರ್ತಕ್ಕಂತ ನಮ್ಮ ಭಾರತದಲ್ಲಿ ಇರ್ತಕ್ಕಂತ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವಪ್ಪ ಅಂತ ಹೇಳಿದ್ರೆ ಕಾಜಿರಂಗ ಅಸ್ಸಾಂ ನಲ್ಲಿರ್ತಕ್ಕಂಥದ್ದು ಕಾಜಿ ರಂಗ. ಎರಡನೇದು ಸುಂದರ್ಬನ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಸುಂದರ್ಬನ್ ಕಾಡುಗಳು. ನಮ್ಮ ಹೆಚ್ಚಿನದಾಗಿ ಈ ಹುಲಿಯ ವಾಸಸ್ಥಾನಗಳು, ನಾವು ಬಂಗಾಳದ ಹುಲಿಗಳು ಅಂತ ಕರಿತೀವಿ, ಹೆಚ್ಚಾಗಿ ಸುಂದರ್ಬನ್ ಕಾಡುಗಳಲ್ಲಿ ಇದಾವೆ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಕಾರ್ಬೆಟ್ ಉತ್ತರಾಂಚಲ, ಕಾರ್ಬೆಟ್ ಇದು ಉತ್ತರಾಂಚಲದಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನ. ಗಿರ್ ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು. ನಾವೇನು ಸುಂದರ್ಬನ್ ನಲ್ಲಿ ಹುಲಿಯ ವಾಸಸ್ಥಾನ, ಹುಲಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥವು. ಸೊ ಇಲ್ಲಿ ಗಿರ್ ಕಾಡುಗಳಲ್ಲಿ ಸಿಂಹಗಳು, ಲಯನ್ಸ್ ಅಂತ ಏನ್ ಕರಿತೀವಿ, ಈ ಸಿಂಹಗಳು ಹೆಚ್ಚಾಗಿ ಇರ್ತಕ್ಕಂಥವು ಗುಜರಾತ್ ನ ಗಿರ್ ಕಾಡುಗಳಲ್ಲಿ. ಕಲಹ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನ ಅಂದ್ರೆ ಬಂಡೀಪುರ, ಬನ್ನೇರುಘಟ್ಟ, ಮತ್ತು ನಾಗರಹೊಳೆ, ಇವು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವು. ಸರೀಕ್ಷಾ ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು. ದುದುವಾ ಇದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನ ತೊಡೋವ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನಗಳು ಒಟ್ಟು 99. ಸೊ ಅದರಲ್ಲಿ ಈ ಕೆಲವೊಂದು ಮಾಹಿತಿಗಳು ನಿಮಗೆ ಸಿಗುತ್ತೆ. ಯಾವುದು ಪ್ರಮುಖವಾಗಿ ಅಸ್ಸಾಂ, ಕಾಜಿರಂಗಾ, ಸುಂದರ್ಬನ್, ಕಾರ್ಬೆಟ್, ಗಿರ್, ಕನ್ಹ, ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಸರೀಕ್ಷಾ, ದುದುವಾ ಮತ್ತೆ ತೊಡೋಬ, ಇವು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನಗಳು. ಇದರ್ಥ ಆಯ್ತು ಮಕ್ಕಳೇ? ಹೇ, ಇದಾದ ನಂತರ ನಾವು ಜೀವಿ ಸಂರಕ್ಷಣಾ ವಲಯಗಳು ಅಂತ ಗೊತ್ತು. ಜೀವಿ ಸಂರಕ್ಷಣಾ ವಲಯಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಜೀವಿ ಸಂರಕ್ಷಣಾ ವಲಯಗಳು ಏನಂತಂದ್ರೆ, ಜೀವಿ ಸಂರಕ್ಷಣಾ ವಲಯಗಳು ಅಂದ್ರೆ ಏನು? ಸಂರಕ್ಷಿಸಲ್ಪಟ್ಟ ಪ್ರಶ್ನೆ ಏನು ಅಂದ್ರೆ, ಜೀವಿ ಸಂರಕ್ಷಣಾ ವಲಯಗಳು ಎಂದರೇನು? ಉತ್ತರ, ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನ ನಾವು ಜೀವಿ ಸಂರಕ್ಷಣಾ ವಲಯ ಎಂದು ಕರೆಯುತ್ತೇವೆ. ಇದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಜೀವಿ ಸಮುದಾಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ವ್ಯವಸ್ಥೆಯಲ್ಲಿ ಜನರು ಏನಿದ್ದಾರೆ, ಸಾರ್ವಜನಿಕರು ಅಂತ ಕರಿತೀವಿ, ಜನರು ಸಮಗ್ರ ಅಂಗಭಾಗವಾಗಿರ್ತಾರೆ. ಸಮಗ್ರ ಅಂಗಭಾಗವಾಗಿರ್ತಾರೆ. ಜೀವಿಗಳ ಸಂರಕ್ಷಣೆಯನ್ನಾಗಿರ್ಬೋದು, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರನ್ನ ಇದರಲ್ಲಿ ಭಾಗವಹಿಸುವಂತೆ ಮಾಡುವುದು ಜೀವಿ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ. ಏಕೆಂದರೆ ಸ್ಥಳೀಯರಿಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಅಲ್ಲಿರ್ತಕ್ಕಂತಹ ಜೀವಿಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರ ಸಹಕಾರವನ್ನು ಪಡೆಯುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಉದ್ದೇಶ ಆಗಿರ್ತಕ್ಕಂಥ. ನಮ್ಮ ಭಾರತದಲ್ಲಿ ಒಟ್ಟು 18 ಜೀವಿ ಸಂರಕ್ಷಣಾ ವಲಯಗಳನ್ನ ನಾವು ಕಾಣ್ತೀವಿ. ಸೊ ಪ್ರಮುಖವಾಗಿರ್ತಕ್ಕಂಥವುಗಳನ್ನ ಇಲ್ಲಿ ಗುರುತು ಮಾಡಲಾಗಿದೆ. ನೀಲಗಿರಿ, ನಂದಾದೇವಿ, ನೋಕ್ರೆ, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರ್ ಖಾರಿ, ಸುಂದರ್ಬನ್, ಸಿಮಿಲಿ ಫಾಲ್, ಕಾಂಚನಜಂಗ, ಪಚಮಹಾರಿ, ಅಗಸ್ತ್ಯ ಮಲೈ, ದಿಬ್ರು, ಸೈಖೋವಾ ಮತ್ತು ದಿಭಾ ಎಂಬತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಜೀವಿ ಸಂರಕ್ಷಣಾ ವಲಯಗಳು ಅಂತೇಳಿ ಕರೀತೀವಿ. ಅರ್ಥ ಆಯ್ತು ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಇಷ್ಟು ನಮ್ಮ ಭಾರತದ ಅರಣ್ಯ ಸಂಪತ್ತು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿ. ಎಲ್ಲ ವಿಚಾರಗಳನ್ನ
ನೀವು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆ ಈ ಒಂದು ಅಧ್ಯಾಯದ ಸಾರಾಂಶ ಏನು, ಇದರ ಶೈಕ್ಷಣಿಕ ನೀತಾರ್ಥ ಏನು ಅಂತ ನೋಡ್ತಾವ್ರೆ, ನಾವು ಅರಣ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಅರಣ್ಯದಿಂದ ಯಾವೆಲ್ಲ ಉದ್ದೇಶಗಳನ್ನ ಈಡೇರಿಕೆ ಮಾಡ್ಕೊಳ್ಬಹುದು, ಸೊ ಅರಣ್ಯಗಳಿಂದ ನಮ್ಗೆ ಯಾವೆಲ್ಲ ಅನುಕೂಲತೆಗಳು ಇದಾವೆ ಅನ್ನೋದನ್ನ ತಿಳ್ಕೊಂಡು ಮೊಟ್ಟ ಮೊದಲನೇದಾಗಿ ಅರಣ್ಯ ಸಂರಕ್ಷಣೆಯನ್ನ ಮಾಡಬೇಕು. ಅರಣ್ಯ ನಾಶವನ್ನ ಹೇಗ್ ಮಾಡ್ತಾ ಇದ್ದಾನೆ ಅದನ್ನ ತಡೆಗಟ್ಟುವ ಪ್ರಯತ್ನವನ್ನ ಮಾಡಬೇಕು. ಹಾಗೆ ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಅನುಸರಿಸಿಕೊಂಡು ಹೋಗ್ತಕ್ಕಂತ ಕಾರ್ಯವನ್ನ ಮಾಡಬೇಕು. ಏನ್ ಅರಣ್ಯ ಸಂರಕ್ಷಣಾ ಕ್ರಮಗಳಿದ್ದಾವೆ ಅವು ನಮ್ಮದೇ ಆಗಿರ್ತಕ್ಕಂತ ಏನಾದ್ರು ಒಂದು ಕೊಡುಗೆಯನ್ನ ನೀಡಬೇಕು ಅಂತ ಹೇಳ್ದ. ಸೊ ಒಟ್ಟಾರೆ ಈ ಒಂದು ಅರಣ್ಯವನ್ನ ಸಂರಕ್ಷಿಸುವ ಕೆಲಸವನ್ನ ಮಾಡಿ ಅಂತ ಹೇಳ್ದ. ಸೊ ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸ್ತಾರೆ. ಈ ಅಧ್ಯಾಯದಲ್ಲಿ ಏನೆಲ್ಲ ಕಲ್ತಿದೀವಿ ಅಂತ ನಾವು ಒಂದೊಮ್ಮೆ ಹಿನ್ನೋಟಕ್ಕೆ ಹೋದ್ರೆ ಪ್ರಮುಖವಾಗಿರ್ತಕ್ಕಂತ ಅಂಶಗಳು ಬರ್ತವೆ. ಅರಣ್ಯ ಅಂದ್ರೇನು, ಅರಣ್ಯ ಸಂಪತ್ತು ಅಂತ ಏನ್ ಕರಿತೀವಿ, ಅರಣ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂತ ಅಂಶಗಳು ಯಾವ್ಯಾವು, ಅರಣ್ಯಗಳ ವಿಧಗಳು ಯಾವ್ಯಾವು, ಅರಣ್ಯಗಳ ಹಂಚಿಕೆ ನಮ್ಮ ಭಾರತದಲ್ಲಿ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಅರಣ್ಯಗಳು ಹಂಚಿಕೆಯಾಗಿದ್ದಾವೆ ಅನ್ನೋದನ್ನ ನೋಡ್ತೀವಿ. ಹಾಗೇನೆ ಅರಣ್ಯಗಳ ಹಂಚಿಕೆ ಆದ್ಮೇಲೆ ನಾವು ವನ್ಯಜೀವಿ ಧಾಮಗಳು ಸಾರಿ ಅರಣ್ಯಗಳ ಸಂರಕ್ಷಣೆಯನ್ನ ನೋಡಿದ್ವಿ. ಅರಣ್ಯಗಳ ಏನು ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಮತ್ತು ಅರಣ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೇನೆ ವನ್ಯಜೀವಿ ಧಾಮಗಳು ಭಾರತದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಯಾವ್ಯಾವು, ನಂತರದಲ್ಲಿ ನಾವು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವು, ಕೊನೆಯದಾಗಿ ಜೀವಿ ಸಂರಕ್ಷಣಾ ವಲಯಗಳು ನಮ್ಮ ಭಾರತದಲ್ಲಿರ್ತಕ್ಕಂತಹ ಜೀವಿ ಸಂರಕ್ಷಣಾ ವಲಯಗಳು ಎಷ್ಟಿದಾವೆ, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಎಸ್, ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳಿದಾವೆ, ಅವುಗಳನ್ನ ನೀವು ನೋಟ್ ಪುಸ್ತಕದಲ್ಲಿ ಬರೆದ್ಬಿಟ್ಟು ನಿಮ್ಮ ಶಿಕ್ಷಕರಿಗೆ ಅದನ್ನ ತೋರಿಸಿ ಅಂತ ಹೇಳ್ತಾ ಅದೊಮ್ಮೆ ನಿಮ್ಗೆ ತೋರಿಸ ಬಯಸ್ತೇನೆ. ಅದನ್ನ ವಿವರಣೆಯನ್ನ ಕೊಡೋದಿಲ್ಲ, ಪ್ರಶ್ನೆಗಳನ್ನ ತಿಳಿಸ್ತೇನೆ ಮಕ್ಕಳೇ. ಅದನ್ನ ನೋಡಿ, ಅಭ್ಯಾಸದ ಪ್ರಶ್ನೆಗಳು. ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಎಲೆ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ. ಉತ್ತರ ಗೊತ್ತಿದೆಯಲ್ಲ, ಎಸ್, ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಎರಡು, ಮಾನ್ಸೂನ್ ಕಾಡುಗಳನ್ನು ಡ್ಯಾಶ್ ಅರಣ್ಯಗಳೆಂದರೂ ಕರೆಯುತ್ತಾರೆ. ಯಾವುದು ಮಾನ್ಸೂನ್ ಕಾಡುಗಳು? ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅಥವಾ ಪರ್ಣಪಾತಿ ಅರಣ್ಯಗಳು ಎಂದು ಕರೆಯುತ್ತಾರೆ. ಹಿಮಾಲಯ ಪರ್ವತಗಳಲ್ಲಿ ಡ್ಯಾಶ್ ವಿಧದ ಅರಣ್ಯಗಳಿವೆ. ಹಿಮಾಲಯ ಪರ್ವತಗಳಲ್ಲಿ ಯಾವ ವಿಧ ಅರಣ್ಯಗಳಿದ್ದಾವೆ? ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಕಾಡುಗಳು ಇದ್ದಾವೆ, ಹೌದಲ್ಲ? ರೈಟ್. ಸೊ ಹೀಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಹೆಚ್ಚಾಗಿ ನದಿ ಮುಖಜ ಭೂಮಿಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡು ಬರ್ತವೆ. ನದಿ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಯಾವ ವಿಧದ ಅರಣ್ಯಗಳು ಕಂಡು ಬರ್ತವೆ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತವೆ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ಡ್ಯಾಶ್ ರಾಜ್ಯದಲ್ಲಿದೆ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ತೆಲಂಗಾಣ ರಾಜ್ಯದಲ್ಲಿ ಇದೆ. ಹಾಗೇನೆ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳಿದಾವೆ, ನಿಮ್ಮ ಗುಂಪಿನಲ್ಲಿ ಚರ್ಚಿಸಿಬಿಟ್ಟು ಅವುಗಳಿಗೆ ಉತ್ತರಗಳನ್ನ ಬರೀರಿ. ಒಂದನೇದು, ಅರಣ್ಯಗಳು ಅಂದ್ರೆ ಏನು, ಅರಣ್ಯಗಳೆಂದರೇನು? ಎರಡನೇ ಪ್ರಶ್ನೆ, ಮರುಭೂಮಿ ಸಸ್ಯವರ್ಗವಿರುವ ಪ್ರದೇಶವನ್ನ ಹೆಸರಿಸಿ. ಮೂರನೇದು, ಅರಣ್ಯ ಸಂರಕ್ಷಣೆಗೆ ಬೇಕಾದ ಯಾವುದಾದರೂ ನಾಲ್ಕು ಕ್ರಮಗಳನ್ನ ತಿಳಿಸಿ. ವನ್ಯಜೀವಿ ಧಾಮಗಳು ಎಂದರೇನು? ಐದನೇದು, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳನ್ನ ಹೆಸರಿಸಿ. ಆರನೇದು, ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳನ್ನ ತಿಳಿಸಿ. ಇಷ್ಟು ಪ್ರಶ್ನೆಗಳು ನಿಮ್ಗಿದ್ದಾವೆ ಮಕ್ಕಳೇ. ಇವು ನಮ್ಮ ಗೃಹ ಪಾಠ ಅಂತ ಅನ್ಕೊಳ್ರಿ, ಸಾಗೆ ನಿಮ್ಮ ನೋಟ್ಸ್ ಪುಸ್ತಕದಲ್ಲೂ ಸಹ ಬರ್ಕೊಳ್ರಿ ಅಂತ ಹೇಳ್ತಾ. ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆ ಯಾವ್ದಪ್ಪ ಅಂತ ಹೇಳಿದ್ರೆ, ನೀವು ವಾಸಿಸುವ ಸ್ಥಳಗಳಲ್ಲಿ ಅಥವಾ ನೀವು ವಾಸಿಸುವ ಸ್ಥಳದಲ್ಲಿ ಕಂಡು ಬರುವ ಪ್ರಮುಖ ಮರ, ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಗುರುತಿಸಿ ಮತ್ತೆ ಪಟ್ಟಿ ಮಾಡಿ.
ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓದ್ತಾ ಇರಿ, ಕಲಿತಾ ಇರಿ, ನಿರಂತರವಾಗಿ ಕಲಿತಾ ಇರಿ, ನೀವು ಅಕ್ಷರ ಜ್ಞಾನವನ್ನು ಪಡಿತಾ ಇರಿ. ಒಂದು ವೇಳೆ ಅದನ್ನು ನಾವು ಕಂಟಿನ್ಯೂ ಮಾಡದೇ ಇದ್ರೆ ಅದು ನಮ್ಮ ಜ್ಞಾನದಿಂದ ಹೊರಟೋಗುತ್ತೆ ಅಂತ ಹೇಳ್ತಾ ನಿರಂತರ ಕಲಿಕೆಯಲ್ಲಿ ಮುಂದುವರಿತಾರೆ ಅಂತ ಮಕ್ಕಳೇ ನಿಮಗೆ ಎಲ್ಲರಿಗೂ ಆಶಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.